ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ತು ದೇವರಾತ್ಮನು ಪಿಲಿಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಈ ಮಾತುಗಳಿಗಾಗಲಿ ಈ ಸನ್ನಿವೇಶವಾಗಲಿ ಮತ್ತೊಬ್ಬ ದೇವರ ಅಗತ್ಯತೆಯ ಬಗ್ಗೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ದೇವರು ಪವಿತ್ರಾತ್ಮನ ಮೂಲಕವಾಗಿ ಆತನ ಪ್ರಭಾವದಿಂದ ಶಕ್ತಿಯಿಂದ ಪಿಲಿಪನನ್ನು ಕೊಂಚಿಕೆಯ ರಥದ ಬಳಿಗೆ ಹೋಗುವಂತೆ ನಿರ್ಧರಿಸಿದನು ಮತ್ತು ಸೂಚಿಸಿದನು ಎಂದು ಅರಿತುಕೊಳ್ಳುವಾಗ ಎಲ್ಲ ಅಗತ್ಯಗಳು ಪೂರೈಸಲ್ಪಟ್ಟಿವೆ ಮತ್ತು ಅವುಗಳು ದೇವರ ಶೇಷಭಾಗಗಳೊಂದಿಗೆ ಸಾಮರಸ್ಯದಲ್ಲಿವೆ ಎಂದು ಕಂಡುಬರುತ್ತದೆ ದೇವರಾತ್ಮನು ಪಿಲಿಪನಿಗೆ ಯಾವ ರೀತಿಯಲ್ಲಿ ನಿರ್ಧರಿಸಿದನು ಎಂದು ನಮಗೆ ತಿಳಿಸಲ್ಪಟ್ಟಿಲ್ಲ ಈ ಬಗ್ಗೆ ನಾವು ಊಹಿಸಿಕೊಳ್ಳುವುದು ಅವಿವೇಕತನ ಎನಿಸುತ್ತದೆ ದೇವರ ಬಳಿ ತನ್ನ ಇಚ್ಛೆಗಳನ್ನು ತನ್ನ ಜನರಿಗೆ ತಿಳಿಸುವಂತಹ ಮಿಥಿಲದ ವರ್ಗಗಳಿವೆ ದೇವರಾತ್ಮನು ಅವನಿಗೆ ಈಗೋ ಮೂವರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ ಎಂದು ಹೇಳಿದನು ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಮುಂಚಿನ ವಿರುದ್ಧ ಹೇಳಿಕೆಯಂತೆಯೇ ಇಲ್ಲಿಯೂ ಅದೇ ಉತ್ತರ ಅನ್ವಯವಾಗುತ್ತದೆ ಯಾವ ರೀತಿಯಲ್ಲಿ ಶಕ್ತಿಯು ಪ್ರಭಾವವು ದೇವರ ಆತ್ಮನು ಪೇತ್ರನಿಗೆ ಸಂಬೋಧಿಸಿತನೆಂಬುವುದು ನಮಗೆ ಅಪ್ರಧಾನವಾದದ್ದು ದೇವರು ಅಪೋಸ್ತಲನಿಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ನಿರ್ದೇಶಿಸಿದನು ಎಂಬುದಷ್ಟೇ ನಮಗೆ ಸಾಕು ಇದು ಸರಿಯಾದ ರೀತಿಯಲ್ಲಿ ಈ ಹೇಳಿಕೆಯ ಮುಂದಿನ ಪ್ರಕರಣದಲ್ಲಿ ನಿರೂಪಣೆಯಾಗಿ ಕಂಡುಬರುತ್ತದೆ ಪವಿತ್ರಾತ್ಮನು ನಾನು ಬರ್ನಾಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿರಿಸಿ ಎಂದು ಹೇಳಿದನು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಎರಡನೇ ವಚನ ಇತರ ಕಡೆಗಳಲ್ಲಿ ಇದ್ದಂತೆಯೇ ಇಲ್ಲಿಯೂ ಪವಿತ್ರಾತ್ಮನು ವ್ಯಕ್ತಿಗತವಾದ ಮತ್ತು ಪುರುಷ ರೂಪದ ಹೇಳಿಕೆಯನ್ನು ವ್ಯಕ್ತಪಡಿಸುತ್ತಾನೆ ಖಂಡಿತವಾಗಿಯೂ ಇದಕ್ಕೆ ಯಾವ ಅಭ್ಯಂತರವೂ ಇರದು ಯಾಕೆಂದರೆ ದೇವರು ಎಲ್ಲ ಕಡೆಯಲ್ಲಿಯೂ ತನ್ನ ಸಂಬಂಧವಾಗಿಯೂ ವ್ಯಕ್ತಿಗತವಾದ ಮತ್ತು ಪುಲ್ಲಿಂಗ ರೂಪದ ಹೇಳಿಕೆಗಳನ್ನು ಉಪಯೋಗಿಸುತ್ತಾ ಬಂದಿದ್ದಾನೆ ಇಲ್ಲಿ ಯಹುವನ ಶಕ್ತಿಯ ಬಗ್ಗೆ ಮತ್ತು ಆತನು ನೀಡಿದ ಮಹಿಮೆಯ ಬಗ್ಗೆ ಮಾತನಾಡುವುದು ಕಡಿಮೆ ಸೂಕ್ತವೆನಿಸುವುದಿಲ್ಲ ಯಾವ ರೀತಿಯಲ್ಲಿ ಪವಿತ್ರಾತ್ಮನು ಸಂಪರ್ಕಿಸಿದನೋ ಹೇಳಿದನು ಪೌಲ ಬರ್ನಾಬರನ್ನು ಪ್ರತ್ಯೇಕಿಸುವಂತೆ ಸೂಚಿಸಿದನೋ ನಮಗೆ ತಿಳಿಸಲ್ಪಟ್ಟಿಲ್ಲ ದೇವರು ಎಲ್ಲ ಪ್ರತಿಷ್ಠೆಗೊಂಡ ಜನರು ದೇವರ ಸೇವೆಗಾಗಿ ಸತ್ಯದ ಸೇವಕರಾಗುವಂತೆ ಪವಿತ್ರಾತ್ಮನಿಂದಲೇ ಕರೆಯಲ್ಪಟ್ಟವರು ಎಂಬುವುದು ಹೇಗೋ ನಮಗೆ ಗೊತ್ತಿದೆ ಅವರವರ ಯೋಗ್ಯತೆಗೆ ಮತ್ತು ಅವಕಾಶಗಳಿಗೆ ತಕ್ಕಂತೆ ಅವರು ಪ್ರಾಮಾಣಿಕರು ಕ್ರಿಯಾಶೀಲ ಸೇವಕರು ಆಗಿರಬೇಕಾಗುತ್ತದೆ ಅಂಥವರೆಲ್ಲರಿಗೆ ಪವಿತ್ರಾತ್ಮನು ನೀನೇಕೆ ಇಲ್ಲಿ ಸೋಮಾರಿಯಾಗಿ ನಿಂತಿದ್ದೀ ನೀನು ದ್ರಾಕ್ಷೆ ತೋಟಕ್ಕೆ ಹೋಗು ಎಂಬ ಸರ್ವಸಾಮಾನ್ಯವಾದ ಕರೆಯೊಂದನ್ನು ನೀಡುವುದಾಗಿದೆ ವಿಶೇಷವಾದ ಅರ್ಹತೆ ಮತ್ತು ಅನುಕೂಲಕರ ಅವಕಾಶಗಳು ಇವುಗಳನ್ನು ಸತ್ಯದ ಸೇವೆಯಲ್ಲಿ ಹೆಚ್ಚಾದ ಸಾರ್ವಜನಿಕ ಕಾರ್ಯಕ್ಕಾಗಿ ದೇವರ ವಿಶೇಷವಾದ ಕರೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು ಆದರೆ ಪೌಲ ಮತ್ತು ಬರ್ನಾಬರ ಮೆಧಾಶಕ್ತಿಗಳನ್ನು ಅದು ಅವರಲ್ಲಿರುವ ವಿಶೇಷವಾದ ಮೆಧಾಶಕ್ತಿಗಳಿಗನುಸಾರವಾದ ಸೇವೆಗೆ ಪವಿತ್ರಾತ್ಮನ ಸಾಮಾನ್ಯ ಕರೆಯ ಒತ್ತಡವನ್ನಾಗಿ ಪರಿಗಣಿಸುವಾಗ ಆ ಸಮಯದಲ್ಲಿ ಪವಿತ್ರಾತ್ಮನು ಸಭೆಯಲ್ಲಿ ಕಾರ್ಯಾಚರಣೆಯಲ್ಲಿರುವ ಒಂದು ವರವನ್ನು ಮಾತ್ರವೇ ಅವರಿಂದ ಉಪಯೋಗಿಸಿರುವ ಸಾಧ್ಯತೆ ಇದೆ ಇದು ಪ್ರವಾದನೆಯ ವರವಾಗಿದ್ದಿರಬಹುದು ಮತ್ತು ಪೌಲ ಬರ್ನಾಬರ ಬಗ್ಗೆ ಸೂಚಿಸುವಂತೆ ಅಂತ್ಯಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು ಅಪೋಸ್ತಲ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಒಂದನೇ ವಚನ ಎಂದು ನಾವು ಓದುತ್ತೇವೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆ